ಇವತ್ತಿನ ರೆಸಿಪಿ ಸಂಜೆಗೆ ಪ್ಯಾನ್ ಕೇಕ್ ಮಾಡಿದೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬನೇ ಹೆಲ್ದಿ ಕೂಡ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬನೇ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಹೆಲ್ದಿ ಅಂತ ಯಾಕೆ ಹೇಳಿದೆ ಅಂತ ಗೊತ್ತಾಯ್ತಾ? ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಒಂದು ಎರಡು ಸ್ಪೂನಷ್ಟು ಬಟರ್ನ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ, ಇಲ್ಲಿ ನಿಮಗೆ ಸಿಹಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಬೋದು. ಈಗ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ನಾವು ಕೇಕೆಲ್ಲ ಮಾಡುವಂಥ ಬ್ಯಾಟರ್ ಇರುತ್ತಲ್ಲ ಆ ರೀತಿ ಇರಬೇಕು. ಅಂದರೆ ಉದ್ದಿನ ದೋಸೆ ಗಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ದಪ್ಪ ಇರಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ನೀವು ಇದನ್ನು ಕಲಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ತುಂಬ ತೆಳುನೂ ಆಗಬಾರ್ದು, ತುಂಬ ದಪ್ಪನೂ ಆಗಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ನಾನಿಲ್ಲಿ ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಸಿಹಿ ಕಮ್ಮಿ ಇರೋದ್ರಿಂದ. ಸೊ ನೀವು ನೋಡ್ಕೊಂಬಿಟ್ಟು ಸಿಹಿ ಸ್ವಲ್ಪ ಕಮ್ಮಿ ಬೇಕು ಅನ್ನೋದಾದರೆ ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು. ಸೊ ಇದ್ರ ಜೊತೆ ನೀವು ಬಾಳೆಹಣ್ಣು, ಹಣ್ಣಾದ ಬಾಳೆಹಣ್ಣು ಇದ್ದು ಕೂಡ ಅದನ್ನು ಕೂಡ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಏನೋ ಹಾಕಿದ್ದೀನಿ, ಆಯಿತಾ? ಫ್ಲೇವರ್ ಇಲ್ಲದೆ ಏನೋ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಏನೋ ಇಲ್ಲಾಂದರೆ ಅಡುಗೆ ಸೋಡಾ ಒಂದು ಕಾಲು ಸ್ಪೂನಷ್ಟು, ಬೇಕಿಂಗ್ ಪೌಡರ್ ಒಂದು ಕಾಲು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಲೋ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡಬೇಕಾಗತ್ತೆ, ಯಾಕೆಂತಂದರೆ ಬೇಗನೆ ಸೀದೋಗ್ಬಿಡುತ್ತೆ. ಆಯಿತಾ? ತುಪ್ಪ ಹಾಕಿದಾದಮೇಲೆ ಈಗ ಮುಚ್ಚಿಬೇಕು ಇದನ್ನು. ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಹಾಕಿ, ತುಪ್ಪ ಅಥವಾ ಬೆಣ್ಣೆ ಹಾಕಿಬಿಟ್ಟು ಇದನ್ನು ಮುಚ್ಚಿ ಬೇಕ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈಗ ಇಲ್ಲಿ ಮತ್ತೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಎರಡೂ ಸೈಡ್ ಫ್ರೈ ಆಗಿದೆ. ಇದೇ ರೀತಿ ಉಳಿದಿರುವಂಥ ಬ್ಯಾಟರ್ನೆಲ್ಲನೂ ನಾವು ಸ್ವಲ್ಪ ತುಪ್ಪ ಬೆಣ್ಣೆನ, ನಿಮಗೆ ಯಾವುದು ಇಷ್ಟ, ಬೆಣ್ಣೆನೋ ತುಪ್ಪನೋ, ಅದನ್ನು ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಬೆಣ್ಣೆನೂ ಉಪಯೋಗಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ, ತುಂಬಾ ಟೇಸ್ಟಿ, ತುಂಬಾ ಹೆಲ್ದಿ. ಯಾಕೆ ಹೆಲ್ದಿ ಅಂತಂದರೆ ಬೆಲ್ಲ ಹಾಕಿದ್ದೀವಿ, ಹಾಗೆಯೇ ಗೋಧಿ ಹಿಟ್ಟಲ್ಲಿ ಮಾಡಿರೋವಂಥದ್ದು. ಸೊ ಮಕ್ಕಳೆಲ್ಲ ಸಂಜೆ ಬರುವಾಗ, ಸೊ ನೀವು ಈ ರೀತಿಯಾದಂಥ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿಟ್ರೆ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ಇದು ಲಾಸ್ಟ್ ಬ್ಯಾಟರ್ ಆಗಿರೋದ್ರಿಂದ ಸೊ ನಂದೆಲ್ಲ ಮುಗ್ದಿದೆ ಹಾಕ್ಕೊಂಡು. ಮೇಲ್ಗಡೆ ಜೇನುತುಪ್ಪ ಹಾಕಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟಪಡ್ತೀರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ.